ಆಸ್ತಿ ತೆರಿಗೆ ಉಳಿಸಿಕೊಂಡಿರುವ ಅಂಗಡಿಗಳಿಗೆ ಬೀಗವನ್ನ ಜಡಿಯುವ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಂದ ಈ ಬಗ್ಗೆ ನಿರ್ಧಾರ ಆದ ಕೂಡಲೇ ಸಿಬ್ಬಂದಿಗಳು ಆ ಕೆಲಸಕ್ಕೆ ನಿರತರಾಗಿದ್ದಾರೆ. ಯಶವಂತಪುರ ಆರ್ಟಿಒ ರಸ್ತೆಯಲ್ಲಿರುವಂತಹ ಅಂಗಡಿಗಳಿಗೆ ಬೀಗ ಹಾಕ್ತಾ ಇದ್ದಾರೆ. ಹೆಚ್ಚು ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಹಿನ್ನೆಲೆಯಿಂದಾಗಿ ಎಲ್ಲವನ್ನು ಕೂಡ ಸೀಲ್ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಯಾವಾಗಿಂದ ಇವರು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ, ಇಲ್ಲಿಯವರೆಗೂ ಬಿಬಿಎಂಪಿ ಎಷ್ಟು ಬಾರಿ ಅವರಿಗೆ ನೋಟಿಸ್ಗಳನ್ನ ಕೊಟ್ಟಿದೆ, ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಇವರು ತೆಗೆದುಕೊಂಡಂತಹ ನಿರ್ಧಾರಗಳೇನು, ಆಗ ವಾಪಸ್ ಅವರು ತೆರಿಗೆ ಪಾವತಿ ಮಾಡಲಾರದೆ ಕೋರ್ಟ್ ಮೊರೆ ಹೋಗಿ ಮತ್ತೆ ಏನಾದರೂ ಅಂಗಡಿಗಳನ್ನ ಓಪನ್ ಮಾಡಿಸ್ಕೊಂಡಿದ್ರ? ಮಾಲ್ ಒಂದು ಮಲ್ಲೇಶ್ವರಂನ ಹಾಗೆ ಅಲ್ವಾ, ಪದೇ ಪದೇ ಇವ್ರು ನೋಟಿಸ್ ಕೊಡ್ತಾರೆ, ಆಮೇಲೆ ಅವರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಓಪನ್ ಮಾಡ್ಕೊಳ್ತಾರೆ. ಆ ಪ್ರಕ್ರಿಯೆ ಮುಂದುವರಿತಾ ಇದೆ. ಅದೇ ರೀತಿಯಾಗಿ ಈ ಅಂಗಡಿಗಳು ಕೂಡ ಆಗಿತ್ತಾ ಗೊತ್ತಿಲ್ಲ. ನೋಡಿ, ಅಲ್ಲಿ ಸೀಲ್ ಹಾಕ್ತಾ ಇರುವಂತಹ ದೃಶ್ಯ. ಎಷ್ಟು ದಿನಗಳ ಕಾಲ ಈ ಸೀಲ್ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ತೆರಿಗೆ ವಾಪಸ್ ಕಟ್ಟಿಸ್ಕೊಳ್ತಾರಾ ಅಥವಾ ಅವ್ರು ಕೋರ್ಟ್ಗೆ ಹೋಗಿ ಅದನ್ನ ಓಪನ್ ಮಾಡಿಸ್ಕೊಳ್ತಾರಾ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಪ್ರತಿ ಬಾರಿ ಇಂತಹದ್ದೊಂದು ಪ್ರಕ್ರಿಯೆ ನಡೀತಾನೆ ಹೋಗುತ್ತೆ. ಸದ್ಯ ಹಾಕ್ತಾ ಇರುವಂತಹ ಪ್ರಕ್ರಿಯೆ ಯಾಕೆ ಅಂದ್ರೆ, ದೊಡ್ಡ ಮಟ್ಟಿಗೆ ತೆರಿಗೆನ ಬಾಕಿ ಉಳಿಸ್ಕೊಂಡಿದ್ದಾರೆ, ಪಾವತಿ ಮಾಡಿಲ್ಲ. ಒಟ್ಟು 41 ಅಂಗಡಿಗಳು ಈ ರೀತಿಯಾಗಿ ತೆರಿಗೆಯನ್ನ ಪಾವತಿ ಮಾಡದೆ ದೋಖಾ ಮಾಡಿವೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಖುದ್ದಾಗಿ ಅಂಗಡಿಗಳಿಗೆ ಬೀಗ ಜಡಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೀಲ್ ಹಾಕಿದ ಮೇಲೆ ಅದನ್ನ ಓಪನ್ ಮಾಡೋದು ಬಿಬಿಎಂಪಿಯ ಅಧಿಕಾರಿಗಳೇ ಆಗಿರಬೇಕು, ಇವರು ತೆರಿಗೆ ಪಾವತಿ ಮಾಡಿದ ನಂತರದಲ್ಲಿ. ಎಷ್ಟು ಅಂಗಡಿಗಳಿಗೆ ಒಟ್ಟಾರೆ ಅಂದ್ರೆ 41 ಅಂಗಡಿಗಳಿಗೆ ಈಗ ಈ ರೀತಿಯಾಗಿ ಸೀಲ್ ಅನ್ನ ಹಾಕಿದ್ದಾರೆ. ಮತ್ತೆ ಈ ಅಂಗಡಿಗಳ ಮಾಲೀಕರು ಆ ಸೀಲ್ ಓಪನ್ ಮಾಡಬೇಕು, ನಿಮ್ಮ ವಹಿವಾಟುಗಳೆಲ್ಲ ಮತ್ತೆ ಯಥಾವತ್ತಾಗಿ ನಡೀಬೇಕು ಅಂತ ಅಂದರೆ ನೀವೇನು ಪಾವತಿ ಮಾಡದೆ ಉಳಿಸ್ಕೊಂಡಿದ್ದೀರಿ ತೆರಿಗೆಯನ್ನು, ಅದನ್ನು ಪಾವತಿ ಮಾಡಿದ ನಂತರದಲ್ಲಿ ಓಪನ್ ಮಾಡ್ತಾರೆ. ಸೊ ಇಲ್ಲಿಯವರೆಗೂ ಪಾವತಿ ಮಾಡಿಕೊಳ್ಳಾರ್ದೆ ಉಳಿಸ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ, ಮತ್ತು ಬಿಬಿಎಂಪಿಯ ಸಿಬ್ಬಂದಿಗಳು ಎಲ್ಲಿಯವರೆಗೂ ನೀವು ನೋಟಿಸ್ಗಳನ್ನು ಕೊಟ್ಟಿದ್ದೀರಿ, ಎಷ್ಟು ಬಾರಿ ನೋಟಿಸ್ ಕೊಟ್ಟಿದ್ದೀರಿ, ಈ ನೋಟಿಸ್ಗಳಿಗೆ ಉತ್ತರವನ್ನು ಪಡ್ಕೊಂಡಿದ್ದೀರಾ? ಉತ್ತರ ಅಂದರೆ ಅದನ್ನು ತೆರಿಗೆಯನ್ನ ಸ್ವಲ್ಪ ಪಾವತಿ ಮಾಡಿ ಬಾಕಿ ಉಳಿಸ್ಕೊಂಡಿರುವಂತಹ ಕೆಲಸಗಳಾಗಿದೆಯಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂತಹ ಅಂಗಡಿಗಳಿಗೆ ಬೀಗವನ್ನು ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಯಶವಂತಪುರ ಆರ್ಟಿಒ ರಸ್ತೆಯಲ್ಲಿರುವಂತಹ ಮಾರ್ಕೆಟ್ ಅಂಗಡಿಗಳಿಗೆ ಈಗ ಬೀಗವನ್ನು ಜಡಿಯುವಂತಹ ಕೆಲಸಗಳಾಗಿದೆ. ಹೆಚ್ಚು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಬೀಗ ಹಾಕಿರುವಂತಹ ಕೆಲಸ, ಪಶ್ಚಿಮ ವಲಯದ ಬಿಬಿಎಂಪಿ ಅಧಿಕಾರಿಗಳು ಈಗ ಅಂಗಡಿಗಳಿಗೆ ಬೀಗ ಹಾಕಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸೀಲ್ ಹಾಕಿರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರಿ. ಈಗ ಸೀಲ್ ಓಪನ್ ಆಗಬೇಕು, ಮತ್ತೆ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಮುಂದುವರಿಬೇಕು ಅಂದ್ರೆ ಅವರು ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಹೆಚ್ಚು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ, ಬಟ್ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಈ ಮೂಲಕವಾಗಿ ಬಿಸಿ ಮುಟ್ಟಿಸುವಂತಹ ಎಚ್ಚರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪಶ್ಚಿಮ ವಲಯದ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದರು, ಬಂದ ನಂತರದಲ್ಲಿ ಅಂಗಡಿಗಳನ್ನು ಕ್ಲೋಸ್ ಮಾಡಿದರು, ಸೀಲ್ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ನಿಂದ. ಲೋಕೇಶ, ತೆರಿಗೆ ಉಳಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಹಿನ್ನೆಲೆಯಲ್ಲಿ ಈಗ ಸೀಲ್ ಹಾಕ್ತಾ ಇದ್ದಾರೆ ಅಂದ್ರೆ, ಇಲ್ಲಿಯವರೆಗೂ ನೋಟಿಸ್ ಎಷ್ಟು ಬಾರಿ ಕೊಟ್ಟಿದ್ದಾರೆ, ಇದಕ್ಕೆ ಯಾವುದಕ್ಕೂ ಕೂಡ ಅಂಗಡಿ ಮಾಲೀಕರು ಉತ್ತರವನ್ನ ಕೊಟ್ಟಿಲ್ವಾ, ತೆರಿಗೆ ಪಾವತಿ ಮಾಡಿಲ್ವಾ, ಹೇಗೆ? ಇದುವರೆಗೂ ಕೂಡ ನೋಟಿಸ್ ಗಳನ್ನ ವಿತರಣೆ ಮಾಡಿದರೆ, ವಿತರಣೆ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಮಾರ್ಕೆಟ್ ನಲ್ಲಿ ಇದ್ದಂತಹ 41 ಅಂಗಡಿಗಳಿಗೆ ಬೀಗ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ರೆ, ಈಗಾಗಲೇ ಸೀಲ್ ಒಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಯಶವಂತಪುರ ಮಾರ್ಕೆಟ್ನಲ್ಲಿ ಬರುವಂತಹ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ 41 ಅಂಗಡಿಗಳಲ್ಲಿ ಅದರಲ್ಲಿ ಒಟ್ಟು 31 ಅಂಗಡಿಗಳಿಗೆ ಬೀಗ ಹಾಕಿರುವಂಥದ್ದು. ಇನ್ನು ಉಳಿದ 10 ಅಂಗಡಿಗಳು ಮಾರಾಟ ಮಾಡಿದ್ರು, ಅವರು ತೆರಿಗೆಯನ್ನು ಪಾವತಿ ಮಾಡಿದರೆ, ಉಳಿದ ಅಂಗಡಿಯಲ್ಲಿ ಅವರು ತೆರಿಗೆ ಪಾವತಿ ಮಾಡಿರಲಿಲ್ಲ ಎನ್ನುವಂಥದ್ದು. 2022ರಿಂದನೂ ಕೂಡ ಸುಮಾರು 1.5 ಕೋಟಿಯಷ್ಟು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರು ಎನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ನೋಟಿಸನ್ನು ಕೊಟ್ಟು ಅವ್ರಿಗೆ ಇಂಟಿಮೇಷನ್ ಮಾಡಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ತೆರಿಗೆ ಕಟ್ಟದ ಕಾರಣಕ್ಕೋಸ್ಕರ ಈಗ ಯಶವಂತಪುರ ಮಾರ್ಕೆಟಲ್ಲಿ ಇರತಕ್ಕಂಥ ಅಂಗಡಿಗಳೆಲ್ಲವಕ್ಕೂ ಕೂಡ ಅವರು ಬಿಬಿಎಂಪಿಯ ಪಶ್ಚಿಮ ವಲಯದ ಅಧಿಕಾರಿಗಳಿಗೆ ಬೀಗ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಇಂಟಿಮೇಷನನ್ನು ಮಾಡಿಕೊಂಡಿದ್ರು, ಇಂಟಿಮೇಷನ್ ಮಾಡಿದ್ರು ಕೂಡ ರೆಸ್ಪಾನ್ಸನ್ನು ಮಾಡಿರಲಿಲ್ಲ. ಸಾಲ ಉದ್ದಕ್ಕೂ ಕೂಡ ಅಂಗಡಿಗಳಿಗೆ ಕ್ಲೋಸ್ ಮಾಡಿರುವಂಥ ದೃಶ್ಯಾವಳಿಗಳಂತ ಗಮನಿಸ್ತಾ ಹೋಗ್ತಾ ಇದ್ದೀರ. ಇದು ಇವತ್ತು ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಬಾರಿ ಅವರಿಗೆ ಆಸ್ತಿ ತೆರಿಗೆ ಪಾವತಿ ಮಾಡಿ, ತೆರಿಗೆಗಳನ್ನು ಪಾವತಿ ಮಾಡಿ, ಟ್ಯಾಕ್ಸ್ ಕಟ್ಟಿ ಅಂತೇಳಿ ಈಗ ಸುಮಾರು 1.5 ವರ್ಷದಿಂದಲೂ ಕೂಡ
ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಾ ಇದ್ರು, ನೋಟಿಸ್ ಅನ್ನು ಕೊಡ್ತಾ ಇದ್ರು, ಆದರೆ ಅದ್ಯಾವುದನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಏಕಾಏಕಿ ಬಂದು ಅವರಿಗೆ ಬೀಗ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ರೆ, ಅವರು ನೋಟಿಸ್ ಈಗ ಏನು ಸೀಸ್ ಮಾಡಿದ್ದಾರೆ, ತೆರಿಗೆ ಪಾವತಿ ಮಾಡಿದ ನಂತರ ಆ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗಾಗಲೇ ನೋಡ್ಬೋದಾಗಿದೆ, ಪ್ರತಿಯೊಂದು ಅಂಗಡಿಗೂ ಕೂಡ ಅವರೇ ಸೀಲನ್ನ ಮಾಡಿ ಓಪನ್ ಮಾಡದೇ ಇರೋ ಥರ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಒಟ್ಟಾರೆ ಟ್ಯಾಕ್ಸ್ ಹೆಚ್ಚು ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡ ಕಾರಣಕ್ಕೋಸ್ಕರ ಅಂಗಡಿಗಳಿಗೆ ಬೀಗ ಹಾಕಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.